ಏನಂದ್ರೆ ದೊಡ್ಡ ಮನೆ ಬಗ್ಗೆ ಮಾತಾಡಿದ್ರೆ ಅವರು ಯಾರಿಗೂ ಕ್ಷಮೆ ಇರಲ್ಲ ಅಂತ. ಶಿವ ಅಂದ್ರೆ ಭಕ್ತಿ ಇರಬೇಕು, ರಾಜ ಅಂದ್ರೆ ಶಕ್ತಿ ಇರಬೇಕು, ಇವೆರಡು ಇರೋ ನಮ್ಮ ಶಿವಣ್ಣನ ಮುಟ್ಟಕ್ಕೆ ಮೀಟರ್ ಬೇಕಲೇ. ಯಾವುದೋ ವಿಚಾರಕ್ಕಾಗಲಿ ಇನ್ನೊಂದಕ್ಕಾಗಿರಲಿ, ಯಾವುದೋ ಕಾಂಟ್ರವರ್ಸಿಗೆ ಹೆಣ್ಮಕ್ಳದ ಅವರಮ್ಮ ಇವರಮ್ಮ ಅನ್ನೋಂಥ ಪ್ರತಿಯೊಬ್ಬ ಈ ಅಡ್ಡಾಡಿಗಳು ಏನಿದ್ದಾರೆ, ಸೊ ಅವರು ಈ ಫಿಲಮ್ನ ದಯವಿಟ್ಟು ನೋಡಿ ಅವಾಗ ನಿಮ್ಮಮ್ಮ ನೆನಪಾಗ್ತಾರೆ. ವೇದ ಫಿಲಮ್ ಮಾತ್ರ ಸೂಪರ್ ಇದೆ. ಈಗಿನ ಬೆಳವಣಿಗೆ ನೋಡ್ಬಿಟ್ಟು ಒಂದು ಮಾತು ಹೇಳ್ತೀವಿ, 60 ವರ್ಷದ್ದು ಶಿವಣ್ಣನೇ ನಿಮ್ಮ ಕೈಲಿ ಮುಟ್ಟಕ್ಕಾಗಲ್ಲ. ಇನ್ನು ಸದಾಶಿವನಗರ 18ನೇ ಕ್ರಾಸಲ್ಲಿ ಒಂದು AK-47 ರೆಡಿ ಮಾಡ್ತಿದ್ದೀವಿ, ಅದು ಇಳಿಸಿದ್ರೆ ಇವತ್ತು ಯಾವ್ಯಾವನ್ನು ನಿಗ್ರಾಡ್ತಿದ್ದೀರೋ ಎಲ್ಲವನ್ನೂ ಕಲಾಶ್ನಿಕವನ್ನೇ ಮಾಡೋದು, ಅದು ಬರಲಿ ಅಂತ ಕಾಯ್ತಿದ್ದೀವಿ. ವೇದ ಫಿಲಮ್ ಬಗ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಯಾರ್ಯಾರು ಹೆಣ್ಮಕ್ಳು ಇವತ್ತು ಬೈದಿಂದ ಬದುಕ್ತಿದ್ದೀರಾ, ಈ ಫಿಲಮ್ ನೋಡಾದ್ಮೇಲೆ ನಾಳೆಯಿಂದ ನೀವು ಒಂದು ಪೆನ್ ಹಿಡ್ಕೊಂಡು ಓಡಾಡೋದಂತೂ ಪಕ್ಕ. ನೆಕ್ಸ್ಟ್ ಓಡಾಡಲೇಬೇಕು ನೀವು. ಅದನ್ನು 125ನೇ ಫಿಲಮು ಶಿವಣ್ಣ ಇದು ಮಾಡಿರೋದೇ ನಮಗೆ ಭಾರಿ ಖುಷಿ ಐತೆ. ಇದು ಮಾಡಿರೋದು ನಮಗೆ ಸಖತ್ ಖುಷಿ ಆಗೈತೆ. ಈ ಥರದ್ದೊಂದು ಫಿಲಮ್ ಬರಬೇಕಿತ್ತು, ಯಾಕಂದರೆ ಒಂದು ಮೋಟಿವ್ ಮಾಡಬೇಕು ಎಲ್ಲರಿಗೂ. ಇದ್ರಲ್ಲಿ ಮೋಟಿವ್ ಮಾಡಿರೋದಕ್ಕೆ ಹರ್ಷಮಾಶ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಗೀತಕ್ಕ ಇಂಥ ಸ್ಟೋರಿನ ಒಪ್ಕೊಂಡು ಧೈರ್ಯ ಮಾಡಿ ಪ್ರೊಡ್ಯೂಸ್, ಇಂಥ ಫಿಲಮ್ನ ಪ್ರೊಡ್ಯೂಸ್ ಮಾಡೋಕ್ಕೂ ಒಂದು ಧೈರ್ಯ ಬೇಕು. ಅದಕ್ಕೆ ಗೀತಕ್ಕ ಪ್ರೊಡ್ಯೂಸ್ ಮಾಡಿರೋದಕ್ಕೂ ಗೀತಕ್ಕಂಗೂ ಥ್ಯಾಂಕ್ಸ್ ಹೇಳ್ತೀವಿ ನಾವು ಅಭಿಮಾನಿಗಳ ಕಡೆಯಿಂದ. ಟೋಟಲಾಗಿ ಹೇಳೋದಂದರೆ ವೇದ ಮಾತ್ರ ಬ್ಲಾಕ್ ಬಸ್ಟರು, ಮನೇಲಿರೋರ್ನೆಲ್ಲರನ್ನು ಕರ್ಕೊಂಬಂತ ನೋಡಿರಿ ನೆಕ್ಸ್ಟ್ ಟೈಮಿಂದ. ಯಾ ಕಾಲೇಜ್ ಹುಡುಗರು ಯಾರಾದರೂ ನೋಡ ಹುಡುಗಿರನ್ನ ರೇಕ್ಸರಿದ್ರೆ ಒಂದು ಸ್ವಲ್ಪ ಭಯ ಬೀಳೋದಂತೂ ಪಕ್ಕ. ದೊಡ್ಡ ಮನೆ ದೊಡ್ಡ ಮನೆಯೇ ದೊಡ್ಡ ಮನೆ ಅನ್ನೋದ್ಕಿನ್ನೋ ನಮ್ಮ ಈ 60 ವರ್ಷದಲ್ಲಿ ಹೆಂಗೆ 18 ವರ್ಷ 20 ವರ್ಷದ ಹುಡುಗನ ಥರ ಸ್ಟೆಪ್ ಹಾಕಿರ ನಮ್ಮ ಶಿವಣ್ಣ. ಮತ್ತು ಆ ಫಿಲಮಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟರ್ಸು ಸೂಪರು, ಮೇಕಿಂಗು ಸೂಪರ್ ಇದೆ, ಫಿಲಮ್ ಭಾಳ ಅದ್ಭುತವಾಗಿದೆ. ಆ ಫಿಲಮ್ ಬಗ್ಗೆ ಹೇಳ್ಬೇಕು ಅಂದರೆ ಇವತ್ತಿನ ಹೆಣ್ಮಕ್ಳು ಶೋಷಣೆ ಏನೇನು ನಡೀತೈತೋ ಆ ಶೋಷಣೆ ಬಗ್ಗೆ ಕೊಟ್ಟಿರೋದೇ ಈ ಒಂದು ಮೂವಿ. ಈ ಮೂವಿ ನೋಡಿಬಿಟ್ಟು ಎಲ್ಲ ಹೆಣ್ಮಕ್ಳು ಅಲರ್ಟ್ ಆಗಿರ್ತಾರೆ. ಮತ್ತು ಎಲ್ಲರೂ ಕೂಡ ಸ್ವಲ್ಪ ಪೋಲಿತನ ಚೇಷ್ಟತನ ರೇಕ್ಸ್ ಅಂತ ರ್ಯಾಗಿಂಗ್ ಮಾಡೋಂಥ ಹುಡುಗರು ಎಲ್ಲರೂ ಸೈಲೆಂಟ್ ಹಾಕ್ತಾರೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಕುಟುಂಬ ಸಮೇತವಾಗಿ ಬಂದು ಈ ವೇದ ಮೂವಿ ನೋಡಲೇಬೇಕು. ಜೀವನದಲ್ಲಿ ಕಲಿಯೋಂಥ ಪಾಠ ತುಂಬ ಇದೆ ಈ ವೇದ ಮೂವಿ ನೋಡಿ. ಮತ್ತು ಶಿವಣ್ಣ ಇನ್ನೂ 125ನೇ ಚಿತ್ರ, ಇನ್ನೂ 125 ಚಿತ್ರ ಮಾಡಲಿ ಅಂತ ನಾವೆಲ್ಲ ಅಭಿಮಾನಿಗಳು ಕೇಳ್ಕೊಂತ ಇದ್ದೀವಿ. ಚಿತ್ರದುರ್ಗದ ಅಭಿಮಾನಿಗಳು ತುಂಬಾ ಸಪೋರ್ಟ್ ಮಾಡಿ ಈ ವೇದ ಮೂವಿನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ ಪ್ರಸನ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಈ ವೇದ ಮೂವಿ ನೋಡ್ಬೇಕೆಂದು ಕೇಳ್ಕೊಂತಿದ್ದೀನಿ. ಸರ್, ಈಗಿನ ಫಸ್ಟ್ ಶೋ ನೋಡ್ಕೊಂಬಂದ್ವಿ, ಈ ಸಿನಿಮಾ ಬಗ್ಗೆ ನನಗೆ ಹೊರಗೆ ಬಂದಾಗ ಒಂಥರ ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಂಗೆ ಆಗ್ಬಿಡು ಸರ್ ನನಗೆ. ಯಾಕಂತಂದರೆ ಈ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದಾವೆ ಸರ್, ಆ ಶಿವಣ್ಣವ್ರ ಜೊತೆಗೆ ಅವ್ರ ಮಗಳಾಗಿ ಮಾಡಿದರೆ ಒಬ್ಬ ನಿಜವಲ್ಲ, ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್. ಇದರೊಂದು ಒಳ್ಳೆ ಮೆಸೇಜ್ ಜೊತೆ ಮತ್ತು ಶಿವಣ್ಣವ್ರದ್ದಂತೂ ಈಗ 60 ಏಜಲ್ಲಿ ಈ ರೇಂಜಿಗೆ ಒಂದು ಫೈಟ್ಸ್ ಮಾಡಿದ್ರಂತಂದರೆ ನಿಜವಾಗ ನಮ್ಗೆ ಆಶ್ಚರ್ಯ ಸರ್ ಈ ಸಿನಿಮಾ ಬಗ್ಗೆ. ಮತ್ತೊಂದು ಒಳ್ಳೆ ಮೆಸೇಜ್ ಅಂತೂ ಖಂಡಿತ ಇದೆ ಸರ್ ಇದರಲ್ಲಿ. ಯಾವುದೇ ಒಬ್ಬರು ಈ ಸಿನಿಮಾಕ್ಕೆ ಒಳಗೆ ಹೋಗಿ ಬಂದರೆ ಒಂದು ಒಳ್ಳೆ ಹೆಮ್ಮೆಯಿಂದ ಒಂದು ಹುಮ್ಮಸ್ಸಿಂದ ಹೊರಗೆ ಬರ್ತಾರೆ. ಯಾರು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋರು ಒಬ್ಬರೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ನಾನು. ಇದೊಂದು ಒಳ್ಳೆ ಮೆಸೇಜ್ ಅಂತೂ ಪಕ್ಕ ಇದೆ ಸರ್. ಫೈನಲಾಗಿ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ, ಕರ್ನಾಟಕ ಬಂದುಬಿಟ್ಟು ಸಾಂಸ್ಕೃತಿಕ ಒಂದು ಇದು ನಾಡು. ಈ ನಾಡಲ್ಲಿ ನಾವು ಯಾವಾಗಂದರೆ ರಾಜ್ಕುಮಾರ್ ಸರ್ ಕಾಲದಿಂದನೂ ಇವತ್ತು ಕನ್ನಡ ಉಳಿದಿದ್ರೆ ಅವ್ರ ಗೋಕಾಕ್ ಚಳುವಳಿ ಕಾರಣ. ಇದು ಯಾಕೆ ತೊಗೊಂಡೆ ಅಂತಂದರೆ ಬಿಕಾಸ್ ಆಫ್ ಹಿಸ್ಟ್ರಿ. ಸೊ ಆ ಕಾಲದಿಂದನೂ ನಾವು ಹೆಣ್ಣನ್ನು ತುಂಬ ಗೌರವದಿಂದ ತುಂಬ ಪೂಜಿಸಿ ಈ ನೆಲದಲ್ಲಿ ತುಂಬ ಚೆನ್ನಾಗೆ ಅಂದರೆ ಆ ರೀತಿಯಲ್ಲಿ ನಾವು ನೋಡ್ತಿದ್ವಿ, ಅಂದರೆ ದೇವತೆ ತನೇ ನೋಡ್ತಿದ್ವಿ. ಬಟ್ ಕೆಲವರು ಇದ್ದಾರೆ ತುಂಬ, ಇವಾಗಲೂ ಕೂಡ ಇದ್ದಾರೆ, ಅಂದರೆ ಹೇಳೋದಕ್ಕೆ ಇಷ್ಟ ಆಗಲ್ಲ ಬಟ್ ಮಾತಿನಲ್ಲಿ ಈ ಪದಗಳು ಸೋಷಿಯಲ್ ಮೀಡಿಯಾದಾಗಲಿ ಬೇರೆ ಕಡೆ ಆಗಲಿ ಹೆಣ್ಣನ್ನ ಏ ಸೂಳೆ ಮುಂಡೆದ ಈ ಥರದ್ದು ಕೆಲವೊಂದು ಈ ಕೆಟ್ಟ ಕೆಟ್ಟ ಪದಗಳನ್ನ ಅವ್ರ ಬಗ್ಗೆ ಉಪಯೋಗಿಸ್ಬಿಟ್ಟು ಆ ಥರದವ್ರು ಮಾಡೋರು ಈ ಮೂವಿ ನೋಡಿದ್ರೆ ಅವ್ರ ಅಮ್ಮ ನೆನಪಾಗ್ತಾರೆ, ಅವ್ರ ಅಮ್ಮ ಯಾರು ಅಂತ ಗೊತ್ತಾಗ್ತಾರೆ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು, ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಬಂದು ನೋಡೋಂಥ ಸಿನಿಮಾ ಇದು. ಶಿವಣ್ಣ ಈ ಲೆವೆಲಲ್ಲಿ ಮತ್ತು ಈ ಏಜಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಿದ್ದಾರೆ, ತುಂಬ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಪದಗಳಲ್ಲಿ ಸಾಲುಗಳಲ್ಲಿ ಹೊರಡಿಸೋದು ತುಂಬ ಕಡಿಮೆ ಆಗುತ್ತೆ. ಅದು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದ್ರದ್ದು ಕ್ವಾಲಿಟಿ ಏನು ಮತ್ತು ಅದೇನು ಕೊಟ್ಟಿದ್ದಾರೆ. ಶಿವಣ್ಣ ಹೇಳಿದ್ರು ಲಾಸ್ಟ್ ಇವೆಂಟಲ್ಲಿ ನೀವು ಹೋಗ್ಬೇಕಾದ್ರೆ ಒಂದು ಮೆಸೇಜ್ ತೊಗೊಂಡೋಗ್ತೀರಾ ಮನೆಗೆ ಅಂತಂತ. ಈ ಮೆಸೇಜ್ ಮನೆಗೆ ತೊಗೊಂಡೋಗ್ತಿಲ್ಲ, ಕರ್ನಾಟಕದಕ್ಕೆ ತುಂಬ ತೊಗೊಂಡೋಗ್ತಿದ್ವಿ. ಈ ಮೆಸೇಜ್ ಒಂದುಬಿಟ್ಟು ಈ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಈ ಹೆಣ್ಮಕ್ಳು ಎಲ್ಲಿ ಶೋಷಿತವಾಗಿರ್ತಾರೋ ಪ್ರತಿಯೊಂದು ಕಡೆಯೂ ಈ ಮೆಸೇಜ್ ಕೂಡ ಇರುತ್ತೆ. ಮತ್ತು ಹೆಣ್ಮಕ್ಳನ್ನ ತುಂಬ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಯಾವುದೋ ವಿಚಾರಕ್ಕಾಗಲಿ ಇನ್ನೊಂದಕ್ಕಾಗಿರಲಿ ಯಾವುದೋ ಕಾಂಟ್ರವರ್ಸಿಗೆ ಹೆಣ್ಮಕ್ಳದ ಅವರಮ್ಮ ಇವರಮ್ಮ ಅನ್ನೋಂಥ ಪ್ರತಿಯೊಬ್ಬ ಈ ಅಡ್ಡಾಡಿಗಳು ಏನಿದ್ದಾರೆ, ಸೊ ಅವರು ಈ ಫಿಲಮ್ನ ದಯವಿಟ್ಟು ನೋಡಿ ಅವಾಗ ನಿಮ್ಮ ಅಮ್ಮ ನೆನಪಾಗ್ತಾರೆ. ಸೊ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ವೇದ ಮೂವಿ ನೋಡಲಿಲ್ಲ ಅಂದರೆ ಕ್ಷಮಿಸೋದೇ ಇಲ್ಲ, ಎಲ್ಲರೂ ನೋಡಲೇಬೇಕು. ಆಲ್ ದಿ ಬೆಸ್ಟ್ ವೇದ. ಆಲ್ ದಿ ಬೆಸ್ಟ್ ವೇದ.